ಡಿಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಡಿಕೆ ಶಿವಕುಮಾರ್ ಅವರ ಆರೋಗ್ಯದಲ್ಲಿ ಮತ್ತೆ ಏರುಪೇರು ಕಾಣಿಸಿಕೊಂಡಿದೆ. ಏರುಪೇರು ಆಗಿದೆ ಅವರ ಆರೋಗ್ಯದಲ್ಲಿ. ದೆಹಲಿಯ RML ಆಸ್ಪತ್ರೆಗೆ ಡಿಕೆ ಶಿವಕುಮಾರ್ ಅವರನ್ನ ದಾಖಲು ಮಾಡಲಾಗಿದೆ. ಕಳೆದ 2 ದಿನಗಳ ಹಿಂದೆಯೂ ಕೂಡ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಹೈ ಬಿಪಿಯಿಂದ ಬಳಲ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಈಗ ಮತ್ತೆ ಅವರ ಆರೋಗ್ಯದಲ್ಲಿ ಏರುಪೇರು ಆಗಿರೋದ್ರಿಂದ RML ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿದೆ ಅನ್ನೋ ಮಾಹಿತಿ ಇದೀಗ ಬರ್ತಾ ಇದೆ. ದೆಹಲಿಯಿಂದ ಬರ್ತಾ ಇರುವಂತಹ ಮಾಹಿತಿ, ಡಿಕೆ ಶಿವಕುಮಾರ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ, ಹೈ ಬಿಪಿ ಕಾಣಿಸ್ಕೊಂಡಿದೆ, ಹಾಗಾಗಿ ಅವರನ್ನ RML ಆಸ್ಪತ್ರೆಗೆ ಈಗ ದಾಖಲು ಮಾಡಲಾಗಿದೆ. ಎಸ್ ಡಿಕೆ ಶಿವಕುಮಾರ್ ಅವರಿಗೆ ಕಳೆದ 2 ದಿನಗಳ ಹಿಂದೆಯೂ ಕೂಡ ನಿನ್ನೆ ವಿಚಾರಣೆ ಇತ್ತು. ಆ ವಿಚಾರಣೆಯ ಹಿಂದಿನ ದಿನವೂ ಕೂಡ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಅವತ್ತು ರಾತ್ರಿಯೇ 1 ಗಂಟೆಗೆ ಅವರನ್ನ ಇಡಿ ಅಧಿಕಾರಿಗಳು ಮತ್ತೆ ಆಸ್ಪತ್ರೆಯಿಂದ ಕರ್ಕೊಂಡು ಬಂದಿದ್ರು. ಆದರೆ ಅದಾದ ನಂತರ ನಿನ್ನೆ ಕೋರ್ಟ್ನಲ್ಲೂ ಕೂಡ ಆಯಿತು. ಅದಾದ ನಂತರ ಈಗ ಮತ್ತೆ ಅವರಿಗೆ ಆರೋಗ್ಯದಲ್ಲಿ ಏರ್ಪೇರಾಗಿದೆ, ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಹೈ ಬಿಪಿಯಿಂದಾಗಿ ಅವರು ಬಳಲ್ತಾ ಇದ್ದಾರೆ. ಸೊ ಹಾಗಾಗಿ ಏರುಪೇರಾಗಿರೋದ್ರಿಂದ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆರೋಗ್ಯದಲ್ಲಿ ಏರುಪೇರಾಗಿರೋದ್ರಿಂದ ಈಗ ಡಿಕೆ ಶಿವಕುಮಾರ್ ಅವರಿಗೆ RML ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ.